ಕನ್ನಡ ಇದು ಬರೀ ಭಾಷೆ ಅಲ್ಲ, ಇದು ನಮ್ಮ ನೆಲ, ಸಂಸ್ಕೃತಿ, ಸಂಪ್ರದಾಯ, ಇತಿಹಾಸ ಕೂಡ ಹೌದು. ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಷ್ಟು ನಮ್ಮ ನಾಡು ನುಡಿ ಬಗ್ಗೆ ನಮಗಿರುವ ಅಭಿಮಾನ, ಗೌರವ ಬೆಳೆಯುತ್ತೆ. ನಮ್ಮ ಆಲೋಚನಾ ಕ್ರಮ, ನಾವು ಬದುಕುವ ಶೈಲಿ ಬದಲಾಗುತ್ತೆ. ಇವತ್ತು ನಮ್ಮ ಜೊತೆಗಿರುವ ಇತಿಹಾಸಕಾರ, ಲೇಖಕ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿಯವರು ನಮ್ಮ ಇತಿಹಾಸ ನಮಗೆ ತಿಳಿಸುವ ಕೆಲಸವನ್ನು ತುಂಬ ಪ್ರೀತಿಯಿಂದ ಮಾಡ್ತಿದ್ದಾರೆ. ಸಾಮಾನ್ಯ ಜನರ ದೃಷ್ಟಿಯಿಂದ ಇತಿಹಾಸವನ್ನು ನೋಡುವ ಇವರ ಶೈಲಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಇಂದು ನಮ್ಮ ಕನ್ನಡ ಮೋಜೋ 360ಯಲ್ಲಿ ಅತಿಥಿಯಾಗಿ ಆಗಮಿಸಿರುವ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವರ ಜೊತೆ ನಮ್ಮ ಮಾತುಕತೆಯನ್ನು ಶುರು ಮಾಡೋಣ. ಸರ್, ಮೊದಲನೇದಾಗಿ ಇವತ್ತು ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಮಾತುಕತೆಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಿ. ಸರ್, ನಾವು ಇಂದಿನ ಯುವ ಪೀಳಿಗೆಯವರು, ನಮ್ಮ ಶಾಲಾ ಕಾಲೇಜಿನಲ್ಲಿ ನಾವು ತಿಳ್ಕೊಂಡಿರೋಷ್ಟು ಇತಿಹಾಸಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ನಾಡಿನ ಒಬ್ಬ ಪ್ರಜೆಯಾಗಿ ನಮ್ಮ ನೆಲದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದು ಎಷ್ಟು ಮುಖ್ಯ? ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ದಿದ್ರೆ ನಾವು ನಿಂತಿರೋ ನೆಲ ಯಾವುದು ಅಂತಲೇ ನಮಗೆ ಗೊತ್ತಾಗಲ್ಲ. ಇವತ್ತಿನ ಮಕ್ಕಳು ಅಥವಾ ಇವತ್ತಿನ ಯುವಜನತೆ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ, ITVT ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರು ಇಂಪ್ರೂವ್ ಆಯಿತು, ನಮ್ಮಿಂದ ಬೆಂಗಳೂರು ಇಂಪ್ರೂವ್ ಆಯಿತು ಅಂತ ತಿಳ್ಕೊಂಡ್ರೋ 80% ಜನ ಈ ಬೆಂಗಳೂರಲ್ಲಿದ್ದಾರೆ. ಅದು ಶುದ್ಧ ಸುಳ್ಳು. ಯಾವ ತಳಹದಿಯ ಮೇಲೆ ಬೆಂಗಳೂರು ಎದ್ದು ನಿಲ್ತು? ಕೆಂಪೇಗೌಡರು ಕಟ್ಟಿದ ಬೆಂಗಳೂರು 60-64 ಕುಲಕಸಬುಗಳನ್ನು ತಂದು ವ್ಯಾಪಾರ ಕಚ್ಚಿದ್ದರಿಂದ, ಸಾಮರ್ಥ್ಯದಿಂದ, ಶ್ರೀಮಂತಿಕೆಯಿಂದ ಬೆಂಗಳೂರು ಅರಳಿತು. ಅದಾದಮೇಲೆ ಮೈಸೂರು ಒಡೆಯರ ಕಾಲಕ್ಕೆ, ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಭಾರತದ ಎಲ್ಲ ಕರೆನ್ಸಿಗಳು ಚಲಾವಣೆಯಲ್ಲಿದ್ದಂಥ ಏಕೈಕ ನಗರ ಬೆಂಗಳೂರಾಗಿತ್ತು. ಭಾರತದ ಎಲ್ಲ ಕರೆನ್ಸಿಗಳು ನಡೀತಾ ಇತ್ತು ಇಲ್ಲಿ. ಅಂದರೆ ಇವತ್ತಿನ ಲೆಕ್ಕದಲ್ಲಿ ಪ್ರಪಂಚದ ಎಲ್ಲ ಕರೆನ್ಸಿನೂ ಬೆಂಗಳೂರಲ್ಲಿ ನಡೆಯುತ್ತಲ್ಲ, ಆ ರೀತಿ ಇವತ್ತಿಗೆ 500 ವರ್ಷಗಳ ಹಿಂದೆ 1787ರಲ್ಲೇ ಭಾರತದ ಎಲ್ಲ ಕರೆನ್ಸಿಗಳು ನಡೆಯುತ್ತಿದ್ದಂಥ ಭಾರತದ ಏಕೈಕ ನಗರ ಬೆಂಗಳೂರಾಗಿತ್ತು. ನೀವು ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ವರಹಗಳನ್ನು ತಂದು ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ಬೋದಾಗಿತ್ತು. ಅಷ್ಟು ಸಿರಿವಂತಿಕೆ ಇದ್ದಂಥ ನಗರ ಬೆಂಗಳೂರು. ಇವ್ರಿ ITVT ಬಂದಮೇಲೆ ಏನು ಇದು ಹಿಂಗಾಗಲಿಲ್ಲ, ನಾವು ಹುಟ್ಟಿದಾಗ್ಲಿಂದ ಹಿಂಗೆ ಇದ್ದೀವಿ. ಇದನ್ನು ತಿಳಿಸೋದಕ್ಕೆ ಇತಿಹಾಸ ಮುಖ್ಯ. ಅದು ತಿಳ್ಕೊಂಡಾಗ ಹೊರಗಿನಿಂದ ಬಂದವರಲ್ಲಿ ಒಂದು ವಿನಮ್ರತೆ ಮೂಡುತ್ತೆ. ಹೌದಪ್ಪ, ನಾನು ಹೋಗಿರೋದು ದೊಡ್ಡ ಮನೆ, ನಾನು ಹೋದ ಮೇಲೆ ಮನೆ ಇಂಪ್ರೂವ್ ಆಗೋಗಲಿಲ್ಲ, ದೊಡ್ಡ ಮನೆಗೆ ನಾನು ಹೋಗಿದ್ದೀನಿ, ನಾನು ಈ ಮನೆಯಿಂದ ಇಂಪ್ರೂವ್ ಆಗ್ತಾ ಇದ್ದೀನಿ ಅನ್ನೋ ವಿನಯ ಮತ್ತು ವಿಧೇಯತೆ ಅವರಲ್ಲಿ ಬರಬೇಕು ಅಂದರೆ ಈ ಇತಿಹಾಸವನ್ನು ಇವತ್ತಿನ ಜನಾಂಗಕ್ಕೆ ನಾವು ತಿಳಿಸ್ಬೇಕು. ತಿಳಿಸ್ದಾಗಲಷ್ಟೇ ಅವ್ರಿಗೆ ಒಂದು ಗಾಂಭೀರ್ಯ ಬರುತ್ತೆ, ಒಂದು ಸನ್ನಡತೆ ಬರುತ್ತೆ. ತಾವೆಷ್ಟು ಕುಬ್ಜರು ಈ ಬೆಂಗಳೂರು ಅನ್ನೋ ಮಹಾನಗರದ ಮುಂದೆ ತಾವೆಷ್ಟು ಕುಬ್ಜರು ಅನ್ನೋದು ಬರುತ್ತೆ. ನಾನಿಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದೆ, ನಾನಿಲ್ಲಿ ಕಂಪ್ನಿ ಕಟ್ಟಿದೆ, ಅದರಿಂದ ಬೆಂಗಳೂರು ಇಂಪ್ರೂವ್ ಆಯಿತು ಅನ್ನೋದಲ್ಲ. ಈ ಬೆಂಗಳೂರು ಶುರುವಾದಾಗ್ಲಿಂದನೂ ವೈಭವದ ಸಿರಿವಂತಿಕೆಯಿಂದ ಮೆರೆದಿದೆ. ನಾವು ಅದರಲ್ಲೊಂದು ಸಣ್ಣ ಭಾಗ ಅನ್ನೋದು ಅವರ ಅರಿವಿಗೆ ಬರಬೇಕಾದ್ರೆ ಇತಿಹಾಸ ಮುಖ್ಯ. ನೀವು ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್ ಸರ್, ಆದರೆ ಇತಿಹಾಸದ ಬಗ್ಗೆ ತುಂಬ ಆಸಕ್ತಿ ಇಟ್ಕೊಂಡಿದ್ದೀರಾ. ಈ ಆಸಕ್ತಿ ಶುರುವಾಗಿದ್ದು ಹೇಗೆ ನಿಮಗೆ? ನಿಮ್ಮ ಸ್ಕೂಲ್ ಮೇಸ್ಟ್ರು ಏನಾದ್ರೂ ಇದಕ್ಕೆ ಕಾರಣನಾ? ಸಾಮಾನ್ಯವಾಗಿ 60ರ ದಶಕದಲ್ಲಿ ಮೈಸೂರು ಬೆಂಗಳೂರಲ್ಲಿ ಹುಟ್ಟಿದಂಥ ಪ್ರತಿ ಕನ್ನಡಿಗನಲ್ಲಿ ಈ ಇತಿಹಾಸ ಅವನ ಎದೆ ಆಳಕ್ಕೆ ಎಳೆದುಬಿಟ್ಟಿರುತ್ತೆ. ಯಾಕೆಂತಂದರೆ ನಾವು ಮೈಸೂರಲ್ಲಿ 60-70ರ ದಶಕದಲ್ಲಿ ಹುಟ್ಟಿದಂಥವ್ರು, ಬೆಂಗಳೂರಲ್ಲಿ ಹುಟ್ಟಿದಂಥವ್ರು, ನಾವು ನಮ್ಮ ಅಕ್ಕಪಕ್ಕದ ಮನೆಗಳಿಂದ, ಅರಮನೆಗಳಿಂದ, ಒಡನಾಟದಿಂದ, ನಮ್ಮ ಪ್ರತಿ ಬೀದಿನಲ್ಲೂ ಒಬ್ಬರು ಅರಮನೆಯಲ್ಲಿ ಕೆಲಸಕ್ಕೆ ಹೋಗೋರು ಇರ್ತಾ ಇದ್ರು. ಪ್ರತಿಯೊಬ್ಬರಿಗೂ ಅರಮನೆಯ ಸನ್ನಡತೆ, ಅರಮನೆಯ ಸಹವಾಸ ಇರ್ತಾ ಇತ್ತು. ಹಾಗಾಗಿ ಪ್ರತಿಯೊಬ್ಬರ ಬಾಯಲ್ಲೂ ಅದರ ಕಥೆಗಳು ಇರ್ತಾ ಇತ್ತು. ಅದೆಲ್ಲ ನಮ್ಮ ಕಥೆಗಳು ನಮ್ಮ ಎದೆಗೆ ಬಂತು. ಇದು ಪ್ರತಿಯೊಬ್ಬರ ಮಾತು, ನಾನೊಬ್ಬನ ಮಾತಲ್ಲ, 60ರ ದಶಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಕನ್ನಡಿಗನ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮೈಸೂರು ಬೆಂಗಳೂರಲ್ಲಿ ಎಷ್ಟು ಜನ ಹುಟ್ಟಿದ್ದೀವಿ, ಎಲ್ರಿಗೂ ಈ ಕಥೆ ಗೊತ್ತು. ಅದನ್ನು ನಾನು ಹೇಳ್ತಾ ಇದ್ದೀನಿ ವಾಹಿನಿಗಳ ಮೂಲಕ ಅಷ್ಟೇ. ನಮ್ಮೆಲ್ಲರ ಎದೆಯಲ್ಲಿ ಈ ಕಥೆ ಇತ್ತು. ಅಂಥ ಸುವರ್ಣ ಕಾಲದಲ್ಲಿ ನಾವು ಹುಟ್ಟಿದ್ವಿ, ಈ ಕಥೆಗಳನ್ನು ಕೇಳುವಂಥ ಸುವರ್ಣ ಕಾಲದಲ್ಲಿ. ಯಾಕೆಂದರೆ ಈ ಪ್ರೆಷರ್ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅಂತ ನಮಗಿರಲಿಲ್ಲ. ನಮ್ಮ ಸ್ಕೂಲ್ ಶುರು ಆಗ್ತಾ ಇದ್ದಿದ್ದು 10:30. ಬೆಳಗ್ಗೆ ಆರಾಮಾಗಿ ಗಾಳಿಪಟ ಹಾರಿಸ್ಕೊಂಡು ತಿಂಡಿ ತಿಂದು ಊಟ ಮಾಡಿ ಆಮೇಲೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಇದೆಲ್ಲ ಕಥೆಗಳು ಕೇಳೋಕ್ಕೆ ನಮ್ಮ ಥರ ಬಹಳಷ್ಟು ಕಾಲಾವಕಾಶ ಇತ್ತು. ಹಾಗಾಗಿ ಇದನ್ನೆಲ್ಲ ಕೇಳ್ಕೊಂಡು ಬೆಳೆದ್ವಿ. ನಾನೊಬ್ಬ ಇಂಜಿನಿಯರ್ ಇರ್ಬೋದು, ಇನ್ನೊಬ್ಬ ಡಾಕ್ಟರ್ ಇರ್ಬೋದು, ಇನ್ನೊಬ್ಬ ಅಡ್ವೊಕೇಟು, ಇನ್ನೊಬ್ಬ ವ್ಯವಸಾಯಸ್ಥ, ಇನ್ನೊಬ್ಬ ವ್ಯಾಪಾರಸ್ಥ ಇರ್ಬೋದು, ಎಲ್ಲರಿಗೂ ಈ ಕಥೆ ಗೊತ್ತಿದೆ. ಆದರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಅಷ್ಟೇ ವ್ಯತ್ಯಾಸ. ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ ಇದೇ ವ್ಯತ್ಯಾಸ. ಹಾಗಂತ ಕರ್ನಾಟಕದ ಎಲ್ಲ ಊರಿನಲ್ಲಿ ಆಯಾ ಊರಿನ ಇತಿಹಾಸ ಆಯಾ ಊರಿನ ಪ್ರತಿಯೊಬ್ಬನಿಗೂ ಗೊತ್ತಿರುತ್ತೆ. ಅವರನ್ನು ಮಾತಾಡಿಸಿದಾಗ ನಿಮ್ಗೆ ಆ ಕಥೆ ಹೊರಗೆ ಬರುತ್ತೆ. ಅವ್ರು ಯಾರು ಮೀಡಿಯಾ ಮುಂದೆ ಬಂದು ಹೇಳದೇ ಇರ್ಬೋದು, ಆದರೆ ಅವ್ರ ಎದೆಯೊಳಗೆ ಅಸಂಖ್ಯಾತ ಕಥೆಗಳಿರ್ತವೆ. ಅದನ್ನು ತೆಗೆದು ನಾನು ಎಲ್ಲರ ಮುಂದೆ ಉಣಬಡಿಸ್ತಾ ಇದ್ದೀನಿ, ತಗೊಳಪ್ಪ ಈ ಕಥೆ ಅಂತ. ಈ ಕಥೆಗಳನ್ನ ನಾವು ಅಜ್ಜಿ ತಾತನ ಹತ್ರ ಕೇಳ್ತಾ ಇದ್ವಿ, ಆದ್ರೆ ಇವಾಗ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಅಜ್ಜಿ ಹತ್ರನೋ ತಾತನ ಹತ್ರನೋ ಕಥೆಗಳನ್ನ ಕೇಳೋ ಒಂದು ಅವಕಾಶನೇ ಸಿಗೋದಿಲ್ಲ. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ಯಾರಿಗೂ ಮಾತಾಡೋಷ್ಟು ಪುರ್ಸತ್ತು ಇರಲ್ಲ. ಹಾಗಾಗಿ ಈ ತರ ಮೊಬೈಲ್ ನೋಡುವಾಗ ನಿಮ್ಮ ವಿಡಿಯೋಗಳ ಮೂಲಕ ಕಥೆಗಳು ನಮಗೂ ಕೂಡ ಗೊತ್ತಾಗುತ್ತೆ.
ಅಂಡ್ ನಿಮ್ಮ ಮಾತು ತುಂಬ ಸೊಗಸಾಗಿರುತ್ತೆ ಸರ್. ನೀವು ಮಾತಾಡೋ ಕನ್ನಡ ಕೇಳೋದಕ್ಕೆ ತುಂಬ ಚಂದ, ಒಂಥರ ಚಂದದ ಪದಗಳನ್ನ ನೀವು ಬಳಸ್ತೀರಾ. ಇದ್ರ ಕ್ರೆಡಿಟ್ ಯಾರು ಕೊಡ್ತೀರಾ? ನಮ್ಮ ತಾಯಿ ಕೊಡ್ಬೇಕಮ್ಮ, ಯಾಕೆಂದ್ರೆ ನಮ್ಮ ತಾಯಿ ಇಷ್ಟೆಲ್ಲ ವಿದ್ಯೆಯನ್ನು ಧಾರೆ ಇರದಂಥ ಮಹಾತಾಯಿ ನನಗೆ, ಅವರಿಂದನೇ ಈ ಭಾಗ್ಯ ನನಗೆ ಇಷ್ಟು ಮಾತಾಡುವಂಥದ್ದು, ಮತ್ತು ನನ್ನ ಕೆಲಸದಂಥ ಗುರು ಹಿರಿಯರು, ನಾನು ಬೆಳೆದಂಥ ವಾತಾವರಣ. ಅವತ್ತು ಎಂಥ ಸಮೃದ್ಧವಾದಂಥ ವಾತಾವರಣ ಇತ್ತು ಅಂತಂದರೆ, ಸ್ಕೂಲಿಗೆ ಹೋದರೆ ಮಾತ್ರ ವಿದ್ಯೆ ಕಲಿಬೇಕು ಅಂತಿರಲಿಲ್ಲ. ಸ್ಕೂಲಲ್ಲಿ ಸ್ಕೂಲ್ ವಿದ್ಯೆ ಮಾತ್ರ ಕಲಿತಾ ಇದ್ವು, ಮ್ಯಾಥ್ಸು ಸೈನ್ಸು ಅಂತ ಕಲಿತಾ ಇದ್ವು, ಬಯಾಲಜಿ ಅಂತೆಲ್ಲ. ಆದರೆ ಹೊರಗಡೆ ಜಗತ್ತೇನಿತ್ತಲ್ಲ, ಭಾಳ ಸಮೃದ್ಧವಾದಂಥ ವಿದ್ಯಾವಂತರಿಂದ ತುಂಬಿದ್ದಂಥ ಜಗತ್ತು. ಎಲ್ಲರೂ ವಿದ್ಯಾವಂತರಾಗಿರ್ತಿದ್ರು, ತುಂಬ ಸನ್ನಡತೆ ಉಳ್ಳವರಾಗಿರ್ತಾ ಇದ್ರು, ತುಂಬ ಸರಳ ಸಂಪನ್ನರಾಗಿರ್ತಾ ಇದ್ರು, ಎಲ್ರಿಗೂ ಹೇಳ್ಕೊಡಬಹುದಾದಷ್ಟು ಪುರುಸತ್ತು ಇರೋರಾಗಿರ್ತಾ ಇದ್ರು. ನಮಗೆಲ್ಲ ಬಹಳ ಆಸಕ್ತಿಯಿಂದ ಕರೆದು ಅವರ ವಿದ್ಯೆಯನ್ನು ನಮಗೆಲ್ಲ ಹೇಳ್ಕೊಟ್ರು. ನಮ್ಮ ಅಕ್ಕಪಕ್ಕದ ಜನ, ನಮ್ಮ ನೆರೆಹಿರಿಯವರು, ಗುರು ಹಿರಿಯರು, ನೆರೆಹೊರೆಯವರು ಎಲ್ಲರೂ ಹೇಳ್ಕೊಟ್ರು ಇದನ್ನು. ಎಲ್ಲ ಹೇಳಿದ್ದಕ್ಕೆ ಇದನ್ನು ನಾವು ಕಲ್ತ್ವಿ. ಹಾಗಾಗಿ ಬಂತು, ಇದು ಬರೀ ಸ್ಕೂಲ್ಗೆ ಹೋಗಿ ಇಷ್ಟೆಲ್ಲ ಕಲಿತೀನಿ ಅನ್ನೋದು ಅಸಾಧ್ಯ, ಸಾಧ್ಯವೇ ಇಲ್ಲ. ಇದನ್ನೆಲ್ಲ ಸುತ್ತಮುತ್ತಲ ವಾತಾವರಣದಿಂದ ನಾವು ಕಲಿತಾ ಇರ್ತೀವಿ. ಎಲ್ಲವನ್ನ ಕಲಿಸುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವುದೇ ಆರೋಗ್ಯವಂತ ಸಮಾಜದ ಲಕ್ಷಣ. ಇವತ್ತು ಹೊರಟಾಯ್ತು, ನಾವೇನು ಕಳ್ಕೊಂಡ್ವಿ ಅಂದರೆ ಇದನ್ನು ಕಳ್ಕೊಂಡ್ವಿ. ಈಗ ಏನಾದ್ರು ಕಲಿಬೇಕು ಅಂದರೆ ಒಂದು ಸ್ಕೂಲ್ಗೆ ಹೋಗಬೇಕು, ಇನ್ನೊಂದು ನೋಡಲೇಬೇಕು, ಅಕ್ಕಪಕ್ಕದವ್ರ ಹತ್ರ ಮಾತಾಡೋ ಕಾನ್ಸೆಪ್ಟೇ ಹೊರಟೋಯ್ತು. ಈಗ ನೆರೆಹೊರೆ ಅಂದರೆ ಏನು ಅಂತಲೇ ಜನಕ್ಕೆ ಗೊತ್ತಿಲ್ಲ. ಅರಮನೆ ಇದ್ದರೂ ನೆರಮನೆ ಇರಬೇಕು ಅನ್ನೋದು ಕನ್ನಡದಲ್ಲಿ ಗಾದೆನೇ ಇದೆ. ಅಂದರೆ ನೀನು ಅರಮನೆ ಅಂತ ಮನೆ ಕಟ್ಟಿದ್ರು ಮಾತಾಡೋಕ್ಕೊಂದು ಕಷ್ಟ ಸುಖಕ್ಕೆ ನೆರಮನೆ ಇರಬೇಕು. ಈಗಿಲ್ಲ ಅಲ್ವಾ? ಏನಾದರೂ ಒಂದು ಚೂರು ಕೆಟ್ಟೋದ್ರೆ ನಾವು ಫೋನ್ ಮಾಡಿ ಯಾರನ್ನೋ ಕರೆಯೋ ಅಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಅಕ್ಕಪಕ್ಕದವ್ರ ಹತ್ರ ಅಕ್ಕಪಕ್ಕದವ್ರ ಹೆಸರೇ ಗೊತ್ತಿಲ್ಲ ಈಗ ನಮಗೆ. ನೆರಮನೆ ಹೊರಟೋಗಿ ನಮಗೆ ವಿದ್ಯೆಯೂ ನಷ್ಟವಾಗೋಗಿದೆ. ಹೌದು. ಆ್ಯಂಡ್ ಇವಾಗಿನ ಮಕ್ಕಳು ಕನ್ನಡನೂ ಮಾತಾಡೋದಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಮಾತಾಡಬೇಕು ಕನ್ನಡ. ಅವ್ರ ಮಕ್ಕಳು ಮಾತಾಡಲ್ಲ ಅಂದರೆ ಅವ್ರ ತಂದೆ ತಾಯಿಗಳು ಅದನ್ನು ಪ್ರೋತ್ಸಾಹ ಮಾಡಲ್ಲ. ಯಾಕೆಂದರೆ ಕನ್ನಡದಿಂದ ಅನ್ನ ಇಲ್ಲ ಅಂತ ಇವರು ತಿಳ್ಕೊಂಬಿಟ್ಟಿದ್ದಾರೆ. ಅನ್ನಕ್ಕಾಗಿಯೇ ನಾವು ಬದುಕಿಲ್ಲ, ಸಂಪಾದನೆಗಾಗಿಯೇ ನಾವು ಬದುಕಿಲ್ಲ, ಸಾರ್ಥಕತೆಗೆ ನಾವು ಬದುಕಿರೋದು. ಇದು ನಾವು ಈ ನೆಲದ ಕನ್ನಡದ ನೆಲ, ಕನ್ನಡದ ನೀರು, ಕನ್ನಡದ ಗಾಳಿ, ಕನ್ನಡದ ಅನ್ನವನ್ನು ತಿಂದಮೇಲೆ ಕನ್ನಡನೇ ಬರಲ್ಲ ಅಂದರೆ ಅದು ಅರ್ಥವಿಲ್ಲದ್ದು. ನಾವು ಕನ್ನಡದ ಸಂಪತ್ತನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಸೋತಿದ್ದೀವಿ. ಹಾಗಾಗಿ ಮಕ್ಕಳು ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕನ್ನಡದ ಸಂಪತ್ತನ್ನು, ಈಗ ನಾನು ಬೆಂಗಳೂರಿನ ಉದಾಹರಣೆ ಹೇಳಿದೆ, ಬೆಂಗಳೂರಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋರಿಗಷ್ಟೇ ನಾನು ಬಂದು ಬೆಂಗಳೂರಿನ ಇಂಪ್ರೂವ್ ಮಾಡಿದೆ ಅಂತಿರೋದು ಅಲ್ವಾ? ನಾವು ಅದರ ನಿಜವಾದ ಸಿರಿವಂತಿಕೆಯನ್ನು ಹೇಳ್ಕೊಟ್ಟ ಮೇಲೆ ಯಾರೂ ಅದನ್ನು ಮಾತಾಡೋದಿಲ್ಲ. ಹಾಗೆ ಕನ್ನಡದ ಸಿರಿವಂತಿಕೆಯನ್ನು ಮಕ್ಕಳಲ್ಲಿ ಹೇಳ್ಕೊಡ್ಬೇಕು. ಸ್ಕೂಲಲ್ಲಿ ಕಲಿಸ್ತಾ ಇಲ್ವಾ? ವರಿ ಮಾಡಬೇಡಿ, ನೀವು ಹೇಳ್ಕೊಡಿ ಕನ್ನಡದ ಸಿರಿವಂತಿಕೆಯನ್ನು. ಕನ್ನಡ ಅಂದರೆ ತಂದೆ ತಾಯಿ, ಕನ್ನಡ ಅಂದರೆ ಅಜ್ಜಿ ತಾತ, ಕನ್ನಡ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ. ಎಲ್ರಿಗೂ ನಾವು ಹೇಗೆ ಗೌರವ ಕೊಡ್ತೀವಿ? ತಂದೆ ತಾಯಿಗಳಿಗೆ ಗೌರವ ಕೊಡೋ ಪ್ರವೃತ್ತಿನೇ ಕಡಿಮೆ ಆಗ್ತಾ ಇದೆ ಇವತ್ತಿನ ಸಮಾಜ ಅಲ್ವಾ? ಸೊ ಕನ್ನಡದ್ದು ಹಾಗೆ ಆಗಿದೆ, ಹಿರಿಯರನ್ನು ಕಡೆಗಣಿಸುವಂಥ ಸಮಾಜದ ಪ್ರವೃತ್ತಿ ಆಗಿದೆ ಈಗ. ಅದನ್ನು ನಾವು ತಡಿಬೇಕು, ಸಂಸ್ಕಾರ ಬೆಳೆಸಬೇಕು, ಸನ್ನಡತೆ ಬೆಳೆಸಬೇಕು ಅಲ್ವೇ? ಅವರಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ತುಂಬೋದು ಅಂದರೆ ಭಾಷೆ, ಸಾಹಿತ್ಯ, ಇತಿಹಾಸ, ಗುರು ಹಿರಿಯರಲ್ಲಿ ಗೌರವ, ವಿನಯ, ವಿದ್ಯೆ ಇವೆಲ್ಲವನ್ನು ಅರದು ಸರಿಯಾದ ಪ್ರಮಾಣದಲ್ಲಿ ತುಂಬಿದ್ರೆ ಅವನೊಬ್ಬ ನಾಗರಿಕನಾಗ್ತಾನೆ, ಇಲ್ಲದೆ ಅವನು ಹಣ ಗಳಿಸುವ ಯಂತ್ರವಾಗ್ತಾನೆ ಅಷ್ಟೇ. ಸರ್, ಅರಮನೆಯಲ್ಲಿ ಆಡಿ ಬೆಳೆದ ಮಕ್ಕಳು ನಾವು ಅಂತ ನಿಮ್ಮ ವಿಡಿಯೋಗಳಲ್ಲಿ ನೀವು ಹೇಳ್ತಿರ್ತೀರಿ, ನಿಮ್ಮ ಬಾಲ್ಯದ ಪರಿಚಯವನ್ನು ಮಾಡ್ಕೊಡ್ಬಹುದಾ? ಖಂಡಿತವಾಗಿ ಮಾಡ್ಕೋಬಹುದು. ನಾನು ಇದನ್ನು ತುಂಬ ಒಂದು ನೂರಾರು ಪಾಡ್ಕಾಸ್ಟ್ಗಳಲ್ಲಿ, ನೂರಾರು ವಿಡಿಯೋಗಳಲ್ಲಿ ಹೇಳ್ತೀನಿ. ನಿಮ್ಮ ಚಾನಲ್ನಿಲ್ಲ ವೀಕ್ಷಕರಿಗೂ ನಾನು ಹೇಳ್ತೀನಿ, 50-60 ದಶಕದಲ್ಲಿ ಮೈಸೂರಿನಲ್ಲಿ ಹುಟ್ಟಿದ ಎಲ್ಲ ಪುಣ್ಯವಂತರಲ್ಲಿ ನಾನು ಒಬ್ಬ. ನೂರಾರು ಜನ್ಮದ ಪುಣ್ಯದ ಫಲ ಇದ್ದರೆ ನೀವು 50-60 ದಶಕದಲ್ಲಿ ಮೈಸೂರಲ್ಲಿ ಹುಟ್ಟಿರ್ತೀರಿ, ಅಂಥ ಪುಣ್ಯವಂತರಲ್ಲಿ ನಾನು ಒಬ್ಬ. ಹಾಗಾಗಿ ಆವತ್ತಿನ ಹುಟ್ಟಿದ ಲಕ್ಷಾಂತರ ಮಕ್ಕಳಿಗೆ ಹೇಗೆ ಅರಮನೆ ಒಡನಾಟ ಆಯಿತು, ಹಾಗೆ ನನಗೂ ಒಡನಾಟ ಆಯಿತು. ಅಲ್ಲಿ ಆಡದು ಬೆಳೆದ ಮಕ್ಕಳು ನಾವೆಲ್ಲ. ಅಲ್ಲಿ ನಮಗೆ ಗೊತ್ತಿದ್ದಿದ್ದ ಮನೆ ಅಂದರೆ ಅರಮನೆ, ಗೊತ್ತಿದ್ದಿದ್ದ ದೇವರು ಅಂದರೆ ಚಾಮುಂಡಮ್ಮ. ಚಾಮುಂಡಮ್ಮ ನಮಗೆ ದೇವರಲ್ಲ, ಅವಳು ನಮ್ಮ ಅಮ್ಮನ ಲೆಕ್ಕ. ಈಗ ಬೇರೆ ಹೊರಗಡೆಯಿಂದ ಹೋಗಿ ಸ್ಪೆಷಲ್ ದರ್ಶನದಲ್ಲಿ ನಿಂತ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊ ಬರೋರಿಗಷ್ಟೇ ಅವಳು ದೇವರು, ನಮ್ಗೆ ಅವಳು ನಮ್ಮಮ್ಮ. ಯಾಕೆಂದರೆ ನಾವು ಹುಟ್ಟಿದಾಗಲಿಂದ ನೋಡಿದ್ದೀವಿ, ನಮ್ಮಮ್ಮನ ಯಾವಾಗಲಿಂದ ನೋಡಿದ್ದೀವಿ, ಚಾಮುಂಡಮ್ಮನ್ನು ಆಗಲಿಂದನೇ ನಾವು ನೋಡಿದ್ದೀವಿ. ಹಾಗಾಗಿ ಅವಳು ನಮ್ಮಮ್ಮ ಬೇರೆ ಅಲ್ಲ, ಚಾಮುಂಡಮ್ಮ ಬೇರೆ ಅಲ್ಲ ಅನ್ನೋಂಥ ಒಂದು ಅವಿನಾಭಾವ ಸಂಬಂಧ ನಮ್ಮಲ್ಲಿದೆ. ನಮಗೂ ಅವಳಿಗೆ ಆ ಸಂಬಂಧ ಇದೆ, ಚಾಮುಂಡಮ್ಮನಿಗೂ ನಮಗೂ ಆ ಸಂಬಂಧ ಇದೆ. ನಾವು ಇವತ್ತು ಅವಳು ದಿನ ನೋಡದೇ ಇರ್ಬೋದು, ದಿನಕ್ಕೆ ನ್ಯೂಸಲ್ಲಿ ನಾವು ಅವಳನ್ನು ನೆನಿತೀವಿ, ಪ್ರತಿ ಮಾತಲ್ಲೂ ನಂಗೆ ತಾಯಿ ಚಾಮುಂಡಿ ಬರ್ತಾ ಇರ್ತಾಳೆ. ಸೊ ನಾವು ಅವಳನ್ನು ಮರೆಯೋ ಸಾಧ್ಯತೆಗಳಿಲ್ಲ. ಹೀಗಾಗಿ ನಾವು ಆ ಇಂಥ ಒಂದು ಗೋಲ್ಡನ್ ಪೀರಿಯಡಲ್ಲಿ ನಾವು ಆಡಿ ಬೆಳೆದ್ವಮ್ಮ. ಇಷ್ಟು ವಿಸ್ತಾರವಾದ ಬದುಕು ನಮ್ಮದಾಯಿತು, ಸಮೃದ್ಧವಾದಂಥ ಬದುಕು ನಮ್ಮದಾಯಿತು. ಆಗ ಎಲ್ಲೆಲ್ಲಿ ನೋಡಿದ್ರು ಕಲಿಯೋಕ್ಕೆ ಸಿಗೋದಾಗ, ನಮಗೆ ಯಾರನ್ನು ಮಾತಾಡ್ಸಿದ್ರು ಕಲಿಯೋಕ್ಕೆ ವಿದ್ಯೆ ಸಿಗೋದಾಗ. ಅಂಥ ಪಂಡಿತೋತ್ತಮರಿದ್ದಂಥ ಊರು ಈ ಮೈಸೂರು ಬೆಂಗಳೂರು, ಮಾದರಿಯಾಗಿದ್ದಂಥ ಸಂಸ್ಥಾನ. ಭಾರತದ 565 ಸಂಸ್ಥಾನಗಳಲ್ಲಿ ನಂಬರ್ ಒನ್ ಸಂಸ್ಥಾನ ಮೈಸೂರು ಸಂಸ್ಥಾನ ಅಂತ ಬ್ರಿಟಿಷರು ಶರ ಬರೆದಿದ್ದಾರೆ. ಭಾರತದ ನಂಬರ್ ಒನ್ ಸಂಸ್ಥಾನ ಅಂತ ಬ್ರಿಟಿಷ್ನವ್ರ ಕೈಯಲ್ಲಿ ಭೇಷ್ ಅನ್ನಿಸ್ಕೊಂಡಂಥ ಸಂಸ್ಥಾನ ನಮ್ಮದು. ಎಲ್ಲ ಉತ್ತಮೋತ್ತಮರು ಈ ಮೈಸೂರು ಸಂಸ್ಥಾನದಲ್ಲಿದ್ದರು. ಹಾಗಾಗಿ ನಮ್ಮ ಪುಣ್ಯದ ಫಲ ಇವರುಗಳ ಮಧ್ಯೆ ಬೆಳೆದು ಇಷ್ಟೆಲ್ಲ ನಮ್ಮದಾಗಿಸ್ಕೊಂಡಿದ್ದೀವಿ.
ಇದನ್ನು ನಮ್ಮ ಜವಾಬ್ದಾರಿಯಿಂದ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮ ತಲೆಯ ಮೇಲಿದೆ. ನಾವು ಬರೀ ಹಣ ಮಾಡುವ ಯಂತ್ರಗಳಾಗದೆ ಈ ಸಂಸ್ಕಾರ ನಾವು ಹಿರಿಯರಿಂದ ಕಲಿತಂಥ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ದಾಟಿಸದೇ ಇದ್ದರೆ ಇದನ್ನು ಮುಂದೆ ಹೇಳೋರು ಯಾರೂ ಇರಲ್ಲ. ಅದು ನಮ್ಮ ಮೇಲಿರೋವಂಥ ಗುರುತರವಾದಂಥ ಜವಾಬ್ದಾರಿ, ನಾವು ಅದನ್ನು ದಾಟಿಸ್ಬೇಕು. ಆ ಕೆಲಸ ಈಗ ನಾನು ಮಾಡ್ತಾ ಇದ್ದೀನಿ. ಅರಮನೆ ಏನಾದರೂ ನೆನಪುಗಳಿದೆಯಾ ಸರ್ ನಿಮಗೆ? ಬೇಕಾದಷ್ಟು ನೆನಪಿದೆಯಮ್ಮ, ಬೇಕಾದಷ್ಟು ನೆನಪಿದೆ. ಅರಮನೆಯಲ್ಲಿ ಮದುವೆ ಮುಂಜಿ ನಾಮಕರಣ ಏನಾರಾದರೆ ಎಲ್ಲರ ಮನೆಗೂ ಸ್ವೀಟ್ ತಂದು ಕೊಡೋರು. ಮೇನ್ ರೋಡಲ್ಲಿ ಕುದುರೆ ಸಾರೋಟು ಬರೋದು, ಆ ಕಡೆಯಿಂದ ಇಳಿದಂಥವ್ರು ಇಬ್ಬರು ಎಲ್ಲರ ಮನೆಗೂ ಸ್ವೀಟು ತಂದು ಕೊಡೋರು. ಎರಡೆರಡು ಬಕೀಟ್ ಸ್ವೀಟು, ಇವತ್ತಿನ ಥರ ಕಾಲು ಕೆ ಜಿ ಡಬ್ಬ ಅಲ್ಲ, ಎರಡು ಬಕೀಟ್ ರವೆ ಉಂಡೆ, ಎರಡು ಬಕೀಟ್ ಲಾಡು, ಎರಡು ಬಕೀಟ್ ಚಿರೋಟಿ ಎಲ್ಲರ ಮನೆಗೂ ಕೊಡೋರು. ಅವಾಗ ಬಹುಶಃ ಕಾಯ್ತಾ ಇರ್ತಿದ್ರಿ ಅನ್ಸುತ್ತೆ. ಅದನ್ನೆಲ್ಲ ತಿಂದು ಬೆಳೆದವ್ರಲ್ವ ನಾವು, ಹಾಗಾಗಿ ನಮ್ಗೆ ಅಭಿಮಾನ. ಅರಮನೆ ಯಾರು ಸ್ವೀಟ್ ಶುಗರ್ ತಿನ್ನಬಾರ್ದು, ಅವಾಗೆಲ್ಲ ಅದು ಗೊತ್ತೇ ಅಲ್ವಲ್ಲ. ಆರೋಗ್ಯವಂತ ಸಮಾಜ, ಆರೋಗ್ಯವಂತ ಶರೀರ, ಆರೋಗ್ಯವಂತ ಏನು ತಿಂದರೂ ಅರಗಿಸ್ಕೊಳ್ಳುವಂತ ಶಕ್ತಿ ಎಲ್ಲ ಇತ್ತಲ್ವ ಅಲ್ವಾ. ನೀವು ಹೇಳ್ತೀರಿ ಸರ್ ಮೈಸೂರು ಮಹಾರಾಜರ ಬಗ್ಗೆ ಮಾತಾಡಬೇಕಾದ್ರೆ ನನಗೆ 10 ಬಾಯಿ ಅಂತ. ಹೌದು, ಇಂಥ ಉತ್ಕಟ ಅಭಿಮಾನಕ್ಕೆ ಕಾರಣ ಏನು ಸರ್? ಅವರೇ ಮಹಾರಾಜರ ಕಾರಣ, ಅವ್ರು ಮಾಡಿದಂಥ ಲೋಕೋಪಕಾರವೇ ಕಾರಣ, ಅವ್ರು ಬದುಕಿದಂಥ ರೀತಿಯೇ ಕಾರಣ. ಎಂಥ ಸೊಗಸಾಗಿ ಬದುಕಿದ್ರು ಅವ್ರು, ನಮ್ಮ ಮುಂದೆ ಎಂಥ ದಾರಿ ಹಾಕ್ಕೊಟ್ರು ಅಂತಂದರೆ ಆ ರೀತಿ ನಾವು ಬದುಕಬೇಕು, ಆ ರೀತಿ ನಾವು ಬದುಕಬೇಕು. ಏನು ಹೇಳ್ಕೊಟ್ರು? ಎರಡೇ ಅವ್ರು ಹೇಳ್ಕೊಟ್ಟಿದ್ದು, ಬಡತನದಲ್ಲಿ ಸ್ವಾಭಿಮಾನ, ಸಿರಿವಂತಿಕೆಯಲ್ಲಿ ವಿನಯ. ಇರಬೇಕು ಇವೆರಡು. ಬಡತನದಲ್ಲಿದ್ದಾಗ ಸ್ವಾಭಿಮಾನಿಯಾಗಿರಬೇಕು, ಬೆಂಕಿಯಂಥ ಸ್ವಾಭಿಮಾನ ನಿನ್ನ ಎದೆಯೊಳಗಿರಬೇಕು, ಅದನ್ನು ಉಪಯೋಗಿಸ್ಕೊಂಡು ನಿನ್ನ ಜೀವನದಲ್ಲಿ ಹಂತ ಹಂತವಾಗಿ ಮೇಲೆ ಬರಬೇಕು. ನೀ ಸಿರಿವಂತನಾದಾಗ ಅಷ್ಟೇ ವಿನಯವಂತನಾಗಿರಬೇಕು. ಇವೆರಡನ್ನು ಮಹಾರಾಜರು ಕಲಿಸ್ಕೊಟ್ರು. ಯಾಕೆ? ಜಗತ್ತಿನ 7ನೇ ಶ್ರೀಮಂತ ಮಹಾರಾಜ ಸನ್ಮಾನ್ಯ ಆಲ್ಬಡಿ ಕೃಷ್ಣರಾಜ ಒಡೆಯರವರು, ಜಗತ್ತಿನ 7ನೇ ಶ್ರೀಮಂತ ಮಹಾರಾಜ, ಅಂಥ ಸಿರಿವಂತ ಮಹಾರಾಜ ಎಷ್ಟು ವಿನಯವಾಗಿದ್ದರು, ಎಷ್ಟು ಸರಳತೆಯಿಂದಿದ್ದರು, ಪ್ರಜೆಗಳನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು. ಅವರ ಸಿಹಿಬ್ರ ಸಿರಿವಂತಿಗೆ ಅಹಂ ಅವರ ತಲೆಗೆ ಇರಲೇ ಇಲ್ಲ. ಇದೆಲ್ಲ ಪ್ರಜೆಗಳಿಗಿಂತ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಲೇ ಅವರು ಎಲ್ಲವನ್ನು ತ್ಯಾಗ ಮಾಡಿ ಎಲ್ಲವನ್ನು ನೀರಿನಂತೆ ಪ್ರಜೆಗಳ ಮೇಲೆ ಹರಿಸಿ ನಮ್ಮನ್ನೆಲ್ಲ ಇವತ್ತು ಇಷ್ಟು ಪುಣ್ಯ ಪುರುಷರನ್ನಾಗಿ ಮಾಡಿದ್ರು ಅಲ್ವಾ. ಒಂದು ಕನ್ನಂಬಾಡಿಯಿಂದ ಇವತ್ತು ಇಡೀ ಬೆಂಗಳೂರು ಬದುಕಿದೆ. ನಾವು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ 85ರಲ್ಲಿ ಮೊದಲನೇದು ತೊರೆಕಾಡಿನಲ್ಲಿ, ಮಳವಳ್ಳಿ ತೊರೆಕಾಡಿನಲ್ಲಿಯೇ ಕಾವೇರಿ ಬೆಂಗಳೂರಿಗೆ ನೀರು ತರುವ ಮೊದಲನೇ ಪ್ರಾಜೆಕ್ಟ್ ಅದು. ನಮಗೆ ಪ್ರಾಜೆಕ್ಟ್ ಆಗಿತ್ತು ಇಂಜಿನಿಯರಿಂಗ್ ಓದಬೇಕಾದ್ರೆ ಮೊದಲನೇ ಹಂತ 85ರಲ್ಲಿ. ಇವತ್ತು 9ನೇ ಹಂತ, 9th ಫೇಸ್, ಕಾವೇರಿಯಿಂದ ನೀರು ತರೋ 9th ಫೇಸ್ ಇವತ್ತು ಪ್ರಾಜೆಕ್ಟ್ ನಡೀತಾ ಇದೆ. ಲೆಕ್ಕ ಹಾಕಿ ಬೆಂಗಳೂರು ಕಾವೇರಿ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ. ಒಂದು ಕನ್ನಂಬಾಡಿ ಮಹಾರಾಜರು ಅವತ್ತು ದೂರದರ್ಶಿತ್ವದಿಂದ ಕಟ್ಟಿದ್ದಕ್ಕೆ ಇವತ್ತು ಬೆಂಗಳೂರು ಬದುಕಿದೆ. ನಾನು ಯಾವತ್ತೂ ಈ ಬೆಂಗಳೂರಿಗರಿಗೆ ಒಂದು ಮಾತು ಹೇಳ್ತೀನಿ, ಮನೆಗೆ ಬಂದು ದೀಪ ಹಾಕಿ ನೀರು ಕೊಡಿದ ತಕ್ಷಣ ಮೈಸೂರು ಮಹಾರಾಜರು ನೆನೆಸಿ. ಭಾರತದ ಮೊತ್ತ ಮೊದಲ ವಿದ್ಯುಚ್ಛಕ್ತಿ ದೀಪ ತಂದವರು ಮೈಸೂರು ಮಹಾರಾಜರು. ನಿಮಗೆಲ್ಲ ಇವತ್ತು ಕಾವೇರಿ ನೀರು ಕಟ್ಕೊಳ್ಳೋರು ಮೈಸೂರು ಮಹಾರಾಜರು, ಅವ್ರನ್ನ ನೀವು ನೆನೆಸಿ. ಸರ್, ಸಾಮಾನ್ಯವಾಗಿ ನಾವು ಶಾಲೆ ಕಾಲೇಜುಗಳಲ್ಲಿ ಓದುವ ಇತಿಹಾಸ ಆಳುವವರ ಪರವಾದ ಇತಿಹಾಸ. ನೀವು ಸಾಮಾನ್ಯ ಜನರ ದೃಷ್ಟಿಯಿಂದ ಸರಳವಾಗಿ ಇತಿಹಾಸ ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೀರಿ. ಬಹುಶಃ ಇದರಿಂದ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ನಿಮ್ಮ ವಿಡಿಯೋಸ್ ಇರಬಹುದು, ನೀವು ಹೇಳೋ ಮಾತುಗಳು ಅಂತ ಅನಿಸುತ್ತಾ ನಿಮಗೆ? ನಾವು ಇತಿಹಾಸವನ್ನು ಯಾವ ರೀತಿ ನೋಡಬೇಕು? ನಮ್ಗೆ ಶಾಲೆಯಲ್ಲಿ ಏನು ಕಲಿಸಿದ್ರು? ಇತಿಹಾಸ ನಂಬರ್ಡ್ ಇತಿಹಾಸ. 1ನೇ ಶತಮಾನ ಇಂಥವ್ರು ಆಳಿದ್ರು, 3ನೇ ಶತಮಾನ ಇಂಥವ್ರು ಆಳಿದ್ರು, ಆ ನಂಬರು ಆ ಹೆಸರು ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನಾವು ಪಾಸ್ ಆಗುತ್ತೀವಿ. ಇತಿಹಾಸ ಅದಲ್ಲ. ಇತಿಹಾಸ ಅವತ್ತಿನ ರಾಜನದು ಮಾತ್ರವಲ್ಲ, ಅಲ್ಲಿನ ಸೈನಿಕರದ್ದು, ಅವರ ಬದುಕಿನದ್ದು, ಜನಸಾಮಾನ್ಯರದ್ದು, ಅವತ್ತಿನ ಪಶು ಪ್ರಾಣಿ ಪಕ್ಷಿಗಳದ್ದು, ಅವತ್ತಿನ ಹಳ್ಳಿಗರದ್ದು, ಅವ್ರು ಹೇಗೆ ಬದುಕಿದ್ರು, ಅವ್ರು ಏನು ತಿಂದರು, ಅವ್ರು ಯಾವ ರೀತಿ ಜೀವನ ಮಾಡ್ತಾಯಿದ್ರು, ಅವರ ಭಾವನೆಗಳೇನಿತ್ತು, ಕಷ್ಟಗಳೇನಿತ್ತು, ಸುಖಗಳೇನಿತ್ತು, ಆತಂಕಗಳೇನಿತ್ತು, ಭಯಗಳೇನಿತ್ತು, ಇದನ್ನು ಅಭ್ಯಾಸ ಮಾಡಿ ಇದನ್ನು ಅರ್ಥೈಸ್ಕೊಂಡು ನಿಜವಾದ ಚಿತ್ರಣವನ್ನು ಕೊಡೋದೇ ನಿಜವಾದ ಇತಿಹಾಸ. ರಾಜ ಮಾಡ್ದ, ರಾಜ ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ದ, ಇಷ್ಟು ಸೈನಿಕರನ್ನು ಇಟ್ಕೊಂಡಿದ್ದ, ಇಂಥವ್ರನ್ನೆಲ್ಲ ಕೊಂದ, ಇಂಥವ್ರನ್ನ ಮೇಲೆ ಅದು ಒಂದು ಇತಿಹಾಸನೇ. ಅದು ಒಂದು ಪಾರ್ಟ್ ಮಾತ್ರ ಅವತ್ತಿಂದು ಗೊತ್ತಾಗುತ್ತೆ. ಅಂದರೆ ಅದು ಸ್ವೀಟ್ ಪಾರ್ಟ್. ಅಂದರೆ ಇನ್ನೂ ಒಂದು ಪಾರ್ಟ್ ಇರುತ್ತಲ್ಲ, ಕತ್ತಲೇನೂ ಇರುತ್ತಲ್ಲ. ಎಷ್ಟೆಷ್ಟು ಜನ ತಮ್ಮ ಪ್ರಾಣಗಳನ್ನು ತೆತ್ತರು, ಎಷ್ಟೆಷ್ಟು ಜನ ಊರು ಬಿಟ್ಟು ಹೋದರು. ಯಾಕೆಂತಂದರೆ ಒಂದು ಊರಿಗೆ ಇನ್ನೊಂದು ಊರಿಗೆ ಯುದ್ಧ ಆದಾಗ ಶತ್ರು ಸೈನಿಕರು ಬಂದು ಮೊದಲು ನಮ್ಮೂರಿನ ಕೆರೆಗೆ ವಿಷ ಹಾಕೋರು, ನಮ್ಮೂರಿನ ಗದ್ದೆಗೆ ವಿಷ ಹಾಕೋರು, ಬೆಂಕಿ ಹಚ್ಚೋರು, ಊಟ ತಿಂಡಿ ಇಲ್ಲದಿದ್ದಂಗೆ ಮಾಡೋರು. ಹಾಗೆ ಜನ ಹಸಿವಿನಿಂದ ಲಕ್ಷಾಂತರ ಜನ ಸತ್ತಿದ್ದಾರೆ. ಇತಿಹಾಸ ಅಂದರೆ ಕ್ರೌರ್ಯ, ಇತಿಹಾಸ ಅಂದರೆ ರಕ್ತಪಾತ, ಇತಿಹಾಸ ಅಂದರೆ ಹಸಿವು, ಇತಿಹಾಸ ಅಂದರೆ ಸಾವು, ಇವೆಲ್ಲವೂ ಇತಿಹಾಸವೇ. ಅದನ್ನೆಲ್ಲ ನೋಡ್ಕೊಂಬಂದಾಗ ನಮ್ಮ ಹಿರಿಯರು ಇಷ್ಟೆಲ್ಲ ಕಷ್ಟಪಟ್ಟು ಈ ಊರನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಅದ್ರ ಮೇಲೆ ಇವತ್ತು ನಾನು ಇಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ITBT ಬಂದಿದ್ದೀನಿ ಅಂತ ಇವರು ತಿಳ್ಕೋಬೇಕು. ಅದು ಬಹಳ ಮುಖ್ಯ. ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಒಂದೊಂದು ಚೆಲುಗೆ ನೀರನ್ನು 3-3 ಕಿಲೋಮೀಟರ್ ಎತ್ಕೊಂಬಂದಿದ್ದಾರೆ. ಅದನ್ನೆಲ್ಲ ನೋಡೋಕ್ಕಾಗದೆ ನಮ್ಮ ಮಹಾರಾಜರು ತಮ್ಮ ಅರಮನೆಯಲ್ಲಿದ್ದಂಥ ಒಡವೆಗಳನ್ನು ಮಾಡಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಅವ್ರು ಆರಾಮಾಗಿರ್ಬೋದಾಯ್ತು, ಅವ್ರನ್ನ ಯಾರು ಬಂದು ನೀನು ಡ್ಯಾಮ್ ಕಟ್ಟು ಅಂತ ಯಾವನು ಕೇಳಿರಲಿಲ್ಲ.
ಇವರು ತಮ್ಮ ಸ್ವೇಚ್ಛೆಯಿಂದ ಇಲ್ಲ ಇದು ನಮ್ಮ ಜನಕ್ಕೆ ಉಪಯೋಗ ಆಗಬೇಕು, 186,000 ಹೆಕ್ಟೇರ್ ಜನಕ್ಕೆ ನೀರಾವರಿ ಆಗಬೇಕು ಅಂತ ಕಟ್ಟಿದ್ರು. ಮೈಸೂರು ರಾಜ್ಯದ 2.5 ಪಟ್ಟು ಬಜೆಟ್ ಒಂದು ಕನ್ನಂಬಾಡಿ ಕಟ್ಟೆಗಾಯಿತು, ಆದರೂ ಪರವಾಗಿಲ್ಲ ಕಟ್ಟು ಅಂತ ಕಟ್ಟಿದ್ರು. ಒಂದು ಚೂರು ಹಿಂಸೆ ಆಗಲಿಲ್ಲ ಅವತ್ತು. ಈಸ್ಟ್ ಇಂಡಿಯಾ ಕಂಪ್ನಿಯವರ ಕಿರಿಕಿರಿ, ಮದ್ರಾಸಿನ ಕಿರಿಕಿರಿ, ಜಾನ್ ಟೇಲರ್ ಅಂಡ್ ಕಂಪನಿಯವರ ಕಿರಿಕಿರಿ, ಗಣಿಗಾರಿಕೆಯವರ ಕಿರಿ, ಇವರೆಲ್ಲ ಕಿರಿಕಿರಿಯನ್ನು ತಡ್ಕೊಂಡು ಇವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಇಷ್ಟೆಲ್ಲ ಕಿರಿಕಿರಿ 1911-1922ವರೆಗೂ ಕಟ್ಟಿದ್ರು ಇವರು. ಅಷ್ಟು ದೀರ್ಘವಾದಂಥ ನೋವಿನ ಅನುಭವಿಸಿದ್ರು ಮಹಾರಾಜರು. ಅಷ್ಟೊಂದು ನೋವು ಅನುಭವಿಸ್ಬೇಕಾದಂಥದ್ದು ಅವ್ರಿಗೆ ಅವಶ್ಯಕತೆಯೇ ಇರಲಿಲ್ಲ, ಆರಾಮಾಗಿರ್ಬೋದಾಗಿತ್ತು, ಬೇರೆಲ್ಲ ರಾಜರ ಥರ ಆರಾಮಾಗಿರ್ಬೋದಾಗಿತ್ತು, ಆದರೆ ಇವರು ಕಟ್ಟಿದ್ರು. ಅವತ್ತಿಗೆ ಭಾರತದ ಏಷ್ಯಾದ ಅತಿದೊಡ್ಡ ಅಣೆಕಟ್ಟು ಕನ್ನಂಬಾಡಿ ಕಟ್ಟೆ ಅಂದರೆ ಏನು ಸಾಮಾನ್ಯದ ಕಟ್ಟೆ ಅಲ್ಲ ಕಣಮ್ಮ, ಅವತ್ತಿನ ಏಷ್ಯಾದ ಅತಿದೊಡ್ಡ ಅಣೆಕಟ್ಟನ್ನು ಕಟ್ಟಿದ್ರು ಮಹಾರಾಜರು. ಕಟ್ಟಿದ್ರು ಹಿಂಗೆ ಕಟ್ಟಬೇಕು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಥ ಪುಣ್ಯಾತ್ಮ ಅವರು. ಅವತ್ತದ್ದು ಕಟ್ಟಿದ್ರು ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ. ಅವರು ಅವತ್ತು ಪಟ್ಟ ಬವಣೆಯ ಇತಿಹಾಸವನ್ನು ಇವತ್ತು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಒಂದೊಂದು ಲೋಟ ನೀನು ಕುಡಿಯೋ ನೀರಲ್ಲಿ ಅವತ್ತು ಅಷ್ಟು ಜನದ ರಕ್ತವಿದೆ, ಬೆವರಿನ ಹನಿಗಳಿದೆ, ಅಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ, ಬೆವರು ಹರಿಸಿದ್ದಾರೆ, ಅದನ್ನೆಲ್ಲ ಫಲವಾಗಿ ಇವತ್ತು ನೀನು ಈ ನೀರು ಕುಡಿತಾ ಇದೀಯ, ಅದಕ್ಕೊಂಚೂರು ಗೌರವ ಕೊಡು. ಅದಕ್ಕೆ ಇತಿಹಾಸ ಬೇಕಾಗಿರೋದು. ಇವತ್ತು ನಲ್ಲಿ ತಿರುಗಿಸಿದ್ರೆ ಬಾಟ್ಲು ಬಂದರೆ ನಿಮಗೆ ಇಲ್ಲಿ ಇವತ್ತಿನ ಮಕ್ಕಳು ಹೇಗಾಗಿದ್ರೆ ಅಕ್ಕಿ ಎಲ್ಲಿ ಸಿಗುತ್ತೆ ಅಂದರೆ ಸ್ಟೋರ್ಸಲ್ಲಿ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅವ್ರು. ಅಕ್ಕಿ ಬೆಳೆಯೋ ಕಷ್ಟಗಳೇ ಗೊತ್ತಿಲ್ಲ ಅವ್ರಿಗೆ. ಅದು ಇತಿಹಾಸ, ಬರೀ ರಾಜರದ್ದೇ ಇತಿಹಾಸ ಅಲ್ಲ. ಅವರು ಗದ್ದೆಗೆ ಕರ್ಕೊಂಡೋಗಿ ಅಕ್ಕಿ ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತಾನೆ ಅವನು ಅಂತ ತೋರಿಸಿದ್ರೆ ಇವರು ಒಂದೇ ಒಂದಿನ ಅದು ಮನಸ್ಸಿಗೆ ಹೇಗೆ ಇವ್ರಿಗೆ ನಾಟಬೇಕು ಅಂದರೆ ಅವನ ತಟ್ಟೆಯಲ್ಲಿ ಒಂದು ಅಗಳು ಚೆಲ್ಲಬಾರ್ದು, ಒಂದು ಅಗಳು ಬಿಡಬಾರ್ದು ಅವನು. ಯಾಕೆಂದರೆ ಒಂದು ಅಗಳು ಅನ್ನಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾನೆ ರೈತ ಅಂತ ಇವನಿಗೆ ಗೊತ್ತಾಗಬೇಕು. ಅದು ಇತಿಹಾಸ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದ್ದರು. ನಮ್ಮ ಮಕ್ಕಳಿಗೆ ಸೈನ್ಸು ಮ್ಯಾಥ್ಸು ಎಲ್ಲ ಆಮೇಲೆ, ಅವರು ಬದುಕೋದು ಹೇಗೆ ಅಂತ ಕಲಿಸಿದ್ರೆ ಅದು ತಾನಾಗೆ ಬದುಕ್ತಾರಮ್ಮ. ಅವರು ಬದುಕೋದು ಹೇಗೆ ಅಂತ ಕಲಿಸ್ಬೇಕು, ನಾವು ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಕಲಿಸ್ತಾ ಇದ್ದೀವಿ. ಮಕ್ಕಳಿಗೆ ಬದುಕೋದನ್ನೇ ಕಲಿಸ್ತಾ ಇಲ್ಲ.